ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ. ಇವತ್ತು ನಿಮ್ಗೊಂದು ಅದ್ಭುತವಾದ ಕಥೆ ಹೇಳ್ತೀನಿ. ಇದು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅದ್ಭುತವಾದ ಒಂದು ಸಂದೇಶ ಇರುವಂತದ್ದು. ಸೊ ನೀರುವ ಕಥೆಗೆ ಬಂದ್ಬಿಡೋಣ. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ರಂಗೇಗೌಡ ಅಂತ ಒಬ್ಬ ಶ್ರೀಮಂತ ಇರ್ತಾನೆ. ಎಷ್ಟು ಶ್ರೀಮಂತ ಅಂದ್ರೆ ಅವನಷ್ಟು ಶ್ರೀಮಂತ ಊರಲ್ಲಿ ಬೇರೆ ಯಾರು ಇಲ್ಲ. ಆದ್ರೆ ಅಷ್ಟೇ ಜಿಪುಣ, ಅಷ್ಟೇ ಅತಿ ಆಸೆ. ಯಾರಾದ್ರೂ ಬಡವರು ಕಷ್ಟ ಅಂತ ಕೇಳ್ಕೊಂಡು ಬಂದಾಗ ಅವರಿಗೆ ಯಾವುದೇ ಕಾರಣಕ್ಕೂ ಅವನು ಸಹಾಯ ಮಾಡ್ತಿರ್ಲಿಲ್ವಂತೆ. ಅಷ್ಟು ಜಿಪುಣ, ಅಷ್ಟು ಅತಿ ಆಸೆ ಅವನಲ್ಲಿತ್ತು. ಹೀಗೆ ಒಂದು ದಿನ ಮನೆಗೆ ಬೇಕಾದ ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಸಂತೆಗೆ ಹೋಗ್ತಾನೆ. ಅಟ್ ದಿ ಸೇಮ್ ಟೈಮ್ ಸಂತೆಯಲ್ಲಿ ಪರ್ಚೇಸ್ ಮಾಡೋದ್ರ ಜೊತೆಗೆ ಬ್ಯಾಂಕಿನಿಂದ 50,000 ಹಣವನ್ನ ವಿತ್ ಡ್ರಾ ಮಾಡ್ಕೊಂಡ್ ಬಂದಿರ್ತಾನೆ. ಸಂತೆಯಿಂದ ಊರಿಗೆ ಬರುವಷ್ಟರಲ್ಲಿ ಆಗಾಗಲೇ ಸಂಜೆ ಆಗಿರುತ್ತೆ. ಸೊ ಅವನಿಗೆ ಇತ್ತಗೆ ಮನೆಗೆ ಕೊಂಡುಕೊಂಡಿರುವಂತಹ ವಸ್ತುಗಳನ್ನ ಕೈಯಲ್ಲಿಡ್ಕೊಂಡು, ಜೊತೆಗೆ ಅವನು ವಿತ್ ಡ್ರಾ ಮಾಡ್ಕೊಂಡ್ ಬಂದಿರತಕ್ಕಂತಹ ಹಣವನ್ನು ಸಹ ಕೈಯಲ್ಲಿಡ್ಕೊಂಡು ಬರ್ತಾ ಇರ್ತಾನೆ. ಆದ್ರೆ ಸಂಜೆ ಆಗಿತ್ತಲ್ವಾ, ಎಲ್ಲೋ ಒಂದ್ ಕಡೆ ಮಿಸ್ ಆಗಿ ಮನೆಗೆ ಬರುವಷ್ಟರಲ್ಲಿ ಆ ಹಣದ ಚೀಲ ಎಲ್ಲೋ ಒಂದ್ ಕಡೆ ಬಿದ್ದೋಗಿರುತ್ತೆ. ಅದು ಸೆಂತೆಯಲ್ಲಿ ಬಿತ್ತೋ, ರೋಡ್ ಅಲ್ಲಿ ಬಿತ್ತೋ, ಇವನ್ಗೂ ಗೊತ್ತಿರೋದಿಲ್ಲ. ಬಹಳ ಟೆನ್ಷನ್ ಆಗ್ತಾನೆ. ಸೊ ಇದ್ದಕ್ಕಿದ್ದಂಗೆ ಹೋಗಿ ಸಡನ್ ಆಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ, ನನ್ನ 50,000 ರೂಪಾಯಿಗಳು ಕಳೆದು ಹೋಗಿದೆ, ಸೊ ಹಾಗಾಗಿ ಹುಡುಕೊಡಿ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ. ಈಗ ಕತೆಗೆ ಟ್ವಿಸ್ಟ್ ಏನಪ್ಪ ಅಂದ್ರೆ, ಅದೇ ಊರಲ್ಲಿ ಮಣಿಕಂಠ ಅಂತ ಒಬ್ಬ ಹುಡುಗ ಇರ್ತಾನೆ, ಚಿಕ್ಕ ಹುಡುಗ. ಆದ್ರೆ ಬಹಳ ಸಂಸ್ಕಾರವಂತ, ಬಡತನ ಇತ್ತು, ಆದ್ರೆ ಒಳ್ಳೆ ಸಂಸ್ಕಾರ ಕಲ್ಸಿದ್ರು ಅವರ ತಂದೆ ತಾಯಿ. ಮಣಿಕಂಠ ಶಾಲೆಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಆ 50,000 ರೂಪಾಯಿ ಚೀಲ, ಹಣದ ಚೀಲ ಸಿಗುತ್ತೆ. ಅದನ್ನ ತಕ್ಷಣವೇ ಆತ ಮನೆಗೆ ತಂದು ಅಪ್ಪ ಅಮ್ಮಂಗೆ ಹೇಳ್ತಾನೆ, ಇದು ಯಾರ್ದೋ ದುಡ್ಡು ಆ ರೋಡಲ್ಲಿ ಬಿದ್ದಿತ್ತು, ಸೊ ಪಾಪ ಅವ್ರು ಎಷ್ಟು ನೊಂದ್ಕೊಂಡಿದ್ದಾರೆ, ಎಷ್ಟು ಹುಡುಕ್ತಾ ಇದ್ದಾರೆ. ಹಾಗಾಗಿ ಇದನ್ನ ಆದಷ್ಟು ಬೇಗ ಪೊಲೀಸ್ ಸ್ಟೇಷನ್ಗೆ ತಲುಪಿಸಿ ಆ ಹಣ ಕಳ್ಕೊಂಡಿರೋರಿಗೆ ಈ ಹಣವನ್ನು ತಲುಪಿಸುವಂತಹ ವ್ಯವಸ್ಥೆ ಮಾಡಬೇಕು ಅಂತ ಅದನ್ನ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗ್ತಾರೆ. ಆಗ ಆ ರಂಗೇಗೌಡ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲೇ ಇರ್ತಾನೆ. ಸೊ ಈ ಹಣ ಚೀಲ ತಗೊಂಡು ಹೋಗೋದು ಒಂದೇ ಆಗಣ, ಆ ರಂಗೇಗೌಡ ಕೂಡ ಅಲ್ಲೇ ಇರ್ತಾನೆ. ಈ ಹಣದ ಚೀಲನ ಪೊಲೀಸ್ನವರಿಗೆ ತಲುಪಿಸಾದ್ಮೇಲೆ ಪೊಲೀಸ್ನವರು ರಂಗೇಗೌಡರು ಕೇಳ್ತಾರೆ, ಇದೇ ಅಲ್ಲಿ ಬಂದ್ರೆ ನೀವು ಕಳ್ಕೊಂಡಿದ್ದ ಹಣದ ಚೀಲ ಅಂತ. ಸೊ ಸಡನ್ ಆಗಿ ಚೀಲ ಇಸ್ಕೊಂಡು ರಂಗೇಗೌಡ ಎಣಿಸ್ತಾನೆ, ದುಡ್ಡು ಇಸ್ತಿದೆ, ಯಾಕಂದ್ರೆ ವಿತ್ ಡ್ರಾ ಮಾಡ್ಕೊಂಡಿದ್ದ 50,000 ಅಲ್ವಾ. ಸೊ ಆದ್ರೆ ಅಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ತಾನೆ ರಂಗೇಗೌಡ. ಅತಿ ಆಸೆಯಾಗಿ, ಸರ್ ಇದ್ರಿಗೆ ಇದ್ದಿದ್ದು 75,000, 50,000 ಅಲ್ಲ, ಈಗ ಇವ್ರು 25,000 ಕದ್ದಿದ್ದಾರೆ, ಇವ್ರನ್ನ ಬಿಡಬೇಡಿ ಅಂತ ಹೇಳ್ತಾನೆ. ಆದ್ರೆ ಪೊಲೀಸ್ನವ್ರಿಗೆ ನೆನಪಿರುತ್ತೆ, ಇವನು ಕಂಪ್ಲೇಂಟ್ ಬರ ಕೊಟ್ಟಾಗ ಅದರಲ್ಲಿ ಇದ್ದಿದ್ದು 50,000 ಕಳೆದೋಗಿದೆ, ಹುಡುಕೊಡಿ ಅಂತ ರಂಗೇಗೌಡ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಪೊಲೀಸ್ನವ್ರಿಗೆ ಇಲ್ಲಿ ಡೌಟ್ ಬರುತ್ತೆ, ರಂಗೇಗೌಡ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದು 50,000, ಈಗ ಹೇಳ್ತಾ ಇರೋದು 75,000. ಇಲ್ಲಿ ಪಕ್ಕ ಇವನು ದುರಾಸೆಯಿಂದ ದೂರ್ತಾ ಇದ್ದಾನೆ ಅಂತ ಗೊತ್ತಾಗಿ, ಸರಿ ಆಯ್ತು ಅಂತ ಆ 50,000 ಹಣ ಚೀಲನ ಆ ಹುಡುಗ ತಗೊಂಡ್ ಬಂದಿರ್ತಾನಲ್ಲ ಅವ್ರ ಅಪ್ಪ ಮುಂಜ ಜೊತೆ, ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತಾನೆ. ನೀವ್ 75,000 ಅಲ್ವಾ ಹೇಳ್ತಾ ಇರೋದು, ಸರಿ 75,000 ಸಿಕ್ಕದಾಗ್ಲಿ ನಿನಗೆ ಕೊಡ್ತೀನಿ ಅಂತ ರಂಗೇಗೌಡನ್ ಹೇಳಿ ಅವನ ನಮ್ಮ ಮನೆಗೆ ಕಳಿಸ್ತಾನೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಭಗವಂತ ನಮ್ಗೇನು ಕೊಡ್ತಾನೆ ಅದನ್ನ ಕಾಪಾಡ್ಕೊಳ್ಳುವಂತಹ ಶಕ್ತಿ ಕೂಡ ಕೊಟ್ಟಿರ್ತಾನೆ. ಅದು ಎಲ್ಲೇ ಹೋದ್ರು ನಿನಗೆ ಹುಡುಕೊಂಡು ಪಕ್ಕ ಸಿಗುತ್ತೆ, ಯಾಕಂದ್ರೆ ಅದು ನಿನ್ನ ಶ್ರಮ, ನಿನಗೆ ಸಿಕ್ಕಬೇಕಾದದ್ದು. ಅದನ್ನ ಮೀರಿ ನಾವು ಅತಿಯಾಸೆ ಪಟ್ಟಾಗ ಇರುವುದು ಕೂಡ ನಮ್ಮನ್ನ ಕೈ ಬಿಟ್ಟು ಹೋಗುತ್ತೆ ಅನ್ನೋದು ಅಷ್ಟೇ ಸತ್ಯ. ಇದು ಕೇವಲ ಒಂದು ಕಥೆ ಆಗಿರ್ಬೋದು, ಆದ್ರೆ ಇದು ನಮ್ಮೆಲ್ಲರ ಬದುಕಿಗೂ ಕೂಡ ಅನ್ವಯಿಸುವಂತದ್ದು. ಈ ಚಿಕ್ಕ ವಾಸ್ತವನ, ಈ ಚಿಕ್ಕ ಸೂಕ್ಷ್ಮತೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನಮಗೆ ಭಗವಂತ ಏನ್ ಕೊಟ್ಟಿರ್ತಾನೆ ಅದರಲ್ಲಿ ಖುಷಿ ಪಡೋಣ. ಅತಿಯಾಸೆ ಪಡೋದು ಎಲ್ಲೋ ಒಂದು ಕಡೆ ನೆಮ್ಮದಿಯನ್ನ ಹಾಳು ಮಾಡುತ್ತೆ ಅನ್ನೋದು ಅಷ್ಟೇ ಸತ್ಯ. ನಮಸ್ಕಾರ.